ಜುಲೈ 2 ಇವತ್ತು ಕಲಬುರಗಿಯಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಅಧ್ಯಕ್ಷರಾದ ಷಡಕ್ಷರಿಯವರು ಹಾಗೆ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ರವರು ಇವತ್ತೊಂದು ಸಮಾರಂಭದಲ್ಲಿ 7ನೇ ವೇತನ ಜಾರಿ ಬಗ್ಗೆ ಕೆಲವು ಮಾತುಗಳನ್ನ ಆಡ್ತಾರೆ. ಶರಣಪ್ರಕಾಶ್ರವರು ಏನು ಹೇಳ್ತಾರೆ, ಹಾಗೆ ಅಧ್ಯಕ್ಷರಾದ ಷಡಕ್ಷರಿಯವರು ಏನು ಹೇಳ್ತಾರೆ ಅಂತ ಈಗ ನೋಡಿ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ರವರು ಇವತ್ತು ಕಲಬುರಗಿಯಲ್ಲಿ ಒಂದು ಸಮಾರಂಭದಲ್ಲಿ ಮಾತನಾಡ್ತಾ, ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಜಾರಿ, ಇತರ ಬೇಡಿಕೆಗಳನ್ನು ಶೀಘ್ರವೇ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಕುರಿತು ಚರ್ಚೆ ಮಾಡಲಾಗಿದೆ. ಇನ್ನೊಮ್ಮೆ ನೌಕರರ ಸಂಘದವರನ್ನು ಕರೆಸಿ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ರವರು ಸಮಾರಂಭದಲ್ಲಿ ತಿಳಿಸ್ತಾರೆ. ಇನ್ನು ಇದೇ ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರರು ಮಾತನಾಡ್ತಾರೆ. ಮಾತನಾಡ್ತಾ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆಯಲ್ಲ, ಅದೇ ರೀತಿ ಜಾರಿ ಮಾಡಬೇಕು ಅಂತ ಕೇಳ್ಕೊತಾರೆ. ರಾಜ್ಯವು GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ, ಅಭಿವೃದ್ಧಿಯಲ್ಲಿ 5ನೇ ಸ್ಥಾನದಲ್ಲಿದೆ ದೇಶದಲ್ಲಿ. ಹಾಗಾಗಿ ಸರ್ಕಾರ ಈ ರೀತಿ ಮಾದರಿ ಆಗಬೇಕಾದ್ರೆ ರಾಜ್ಯ ಸರ್ಕಾರಿ ನೌಕರರೇ ಕಾರಣವಾಗಿದ್ದು ನಾವು ಹೆಮ್ಮೆ ಪಡಬೇಕು. ಅದಕ್ಕೋಸ್ಕರ ಶೀಘ್ರವಾಗಿ 7ನೇ ವೇತನ ಆಯೋಗದ ವರದಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ಕೇಳ್ತಾರೆ. ಜುಲೈ 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಸಭೆಯಲ್ಲಿ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು, OPS ಸಹ ಜಾರಿ ಮಾಡಬೇಕು. ಜುಲೈ 7ನೇ ತಾರೀಕು ಸರ್ಕಾರಿ ನೌಕರರ ಸಭೆ ಕರೆದಿದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನಾವು ಚರ್ಚೆ ಮಾಡ್ತೀವಿ. ಅಂದರೆ ಜುಲೈ 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರಿ ನೌಕರರ ಪರವಾಗಿ 7ನೇ ವೇತನ ಜಾರಿ ಆದರೆ 7ನೇ ತಾರೀಕು ಜುಲೈ 7ನೇ ತಾರೀಕು ನೌಕರರ ಸಭೆ ಇದೆಯಲ್ಲ, ಅದು ರದ್ದಾಗುತ್ತೆ. ಬೈ ಚಾನ್ಸ್ ಏನಾದರೂ ಜುಲೈ 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾದರೂ ನೌಕರರ 7ನೇ ವೇತನದ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದಲ್ಲ ಇದ್ದರೆ ಆಗ ಜುಲೈ 7ನೇ ತಾರೀಕು ಸರ್ಕಾರಿ ನೌಕರರ ಸಭೆ ಕರೆದಿದೆ. ಹಾಗಾದರೆ ಜುಲೈ 4ನೇ ತಾರೀಕು ಸರ್ಕಾರಿ ನೌಕರರಿಗೆ 7ನೇ ವೇತನ ಜಾರಿ ಆಗುತ್ತೆ. ಬೈ ಚಾನ್ಸ್ ಆಗದಲ್ಲೇ ಇದ್ದರೆ ಜುಲೈ 7ನೇ ತಾರೀಕು ಸರ್ಕಾರಿ ನೌಕರರ ಸಭೆ ಇದೆ, ಆ ಸಭೆಯಲ್ಲಿ ಮುಷ್ಕರ ಮಾಡಬೇಕಾ ಬೇಡವಾ ಅಥವಾ ಇನ್ನೂ ಎಷ್ಟು ದಿನ ಕಾಯಬೇಕು ಅಂತ ಚರ್ಚೆ ಮಾಡಲಾಗುತ್ತದೆ.